नारायणाय परिपूर्ण गुणानुभवाय विष्णोदय स्थितलयोन्नयति प्रदाय ज्ञानप्रदाय विभुधा सुरसौख्य दुःख सत्कारणाय वितताय नमो नमस्ते। यो विप्रलम्ब विपरीतमति प्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्रमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ॐ। ಪಾಂಡವರ ರಾಜ್ಯಭಾರದ ಕುರಿತಾದ ಮಾತುಗಳು ಬರ್ತಾ ಇದ್ವು. ಅನೇಕ ಸಂಗತಿಗಳನ್ನ ಚರ್ಚೆ ಮಾಡ್ತಾ ಮಾಡ್ತಾ ಪಾಂಡವರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತ ಹೇಳಿದ್ರು ಹಿಂದೆ. ಮುಂದೆ ಯುಧಿಷ್ಠಿರ ಮದುವೆಯಾದ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಥೋಪಯೇಮೇ ಶಿಶುಪಾಲ ಪುತ್ರೀಂ ಯುಧಿಷ್ಠಿರೋ ನಾಮ ದೇವಕೀಂ ನಾಮ ಪೂರ್ವಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜೋ ದೃಷ್ಟಕೇತುರನುಹ್ಲಾದ ಸವಿತುಷ್ಟಾಂಶಯುಕ್ತ. ಧರ್ಮರಾಜನ ಆಡಳಿತದಲ್ಲಿ ಕೃತಯುಗದ ನೆನಪು ಹರಿಯಿತು. ಕೃತಯುಗದಲ್ಲಿ ಆಚರಣೆಗೊಳ್ಳುವ ಧರ್ಮದ ವ್ಯವಸ್ಥೆಗಿಂತ ಹೆಚ್ಚು ಈ ದ್ವಾಪರದಲ್ಲಿ ಧರ್ಮಾಚರಣೆಗಳು ನಡೆದವು ಅಂತ ಹಿಂದೆ ಹೇಳಿದ್ರು. ಅಷ್ಟೇ ವೃದ್ಧಿಯನ್ನು ಹೊಂದಿ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಾತ್ವಿಕತೆ ಅನ್ನುವುದು ಬೆಳೆಯಿತು. ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಖನಿಜ ಸಂಪತ್ತು, ನೀರಿನ ವ್ಯವಸ್ಥೆ, ಜನಗಳ ನೆಮ್ಮದಿ, ಜೀವನ ಶೈಲಿಯ ಔನ್ನತ್ಯ ಎಲ್ಲವೂ ಕೂಡ ಉತ್ತಮವಾದ ಸ್ಥಿತಿಯಲ್ಲಿತ್ತು. ಯಾವುದು ಏನೂ ತೊಂದರೆ ಅಂತ ಇರಲೇ ಇಲ್ಲ. ದೃಷ್ಟಕೇತು ಅನ್ನುವನು ಸಹ್ಲಾದನ ಅನುಹ್ಲಾದನ ಅಂಶ. ಅನುಹ್ಲಾದ ಅಂತ ಅನ್ನೋದು ಪ್ರಹ್ಲಾದ, ಸಂಹ್ಲಾದ, ಪ್ರಹ್ಲಾದ, ಅನುಹ್ಲಾದ, ಹೀಗೆ ನಾಲ್ಕು ಜನ. ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ, ಹ್ಲಾದ. ಅದರ ಪ್ರಹ್ಲಾದ ಬಾಕ್ಲೀಕನಾಗಿದ್ದ, ಅನುಹ್ಲಾದ ದೃಷ್ಟಕೇತು ಈಗ ಬಂದವನು, ಅಂದ್ರೆ ಈ ಶಿಶುಪಾಲನ ಮಕ್ಕಳಲ್ಲಿ ಒಬ್ಬ. ಸಹ್ಲಾದ ಶಲ್ಯ. ಹೀಗೆ ಇಹ್ಲಾದನ ಬಗ್ಗೆ ಏನಾದ ಅಂತ ಅನ್ನೋ ವಿಷಯ ಗೊತ್ತಿಲ್ಲ, ಇಲ್ಲಿ ಎಲ್ಲೂ ಉಲ್ಲೇಖ ಬಂದಿಲ್ಲ. ಈ ಅನುಹ್ಲಾದ ದೃಷ್ಟಕೇತು ಅನ್ನೋ ವಿಷಯದಲ್ಲಿ ಗೀತೆ ಮಾತು ಹೇಳ್ತಾ ದೃಷ್ಟಕೇತುಶ್ಚೈಕಿತ ನಕ್ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈವ್ಯಶ್ಚನರ ಪುಂಗವ ಅಂತ ಮಾತು ಇದೆ. ಶೈವ್ಯಷ್ಟ ನರಪುಂಗವ ಅಲ್ಲುವ ಅಲ್ಲಿ ದೃಷ್ಟಕೇತು ಅನ್ನೋನು ಪಾಂಡವರಲ್ಲಿ ಸೇನಾ ಪ್ರಮುಖನಾಗಿದ್ದ. ಒಬ್ಬ ತಂದೆ ಕೃಷ್ಣನನ್ನ ಪರಮ ದ್ವೇಷಿಸ್ತಾ ಇದ್ದ ಶಿಶುಪಾಲ. ಆದ್ರೆ ಅವನ ಮಗ ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಪಾಂಡವರ ಪರವಾಗಿ ನಿಂತು ಯುದ್ಧ ಮಾಡಿದ. ಈ ಯುಧಿಷ್ಠಿರನಿಗೆ ಶಿಶುಪಾಲನ ಮಗಳಾದ ದೇವಕಿಯನ್ನ ಮದುವೆ ಮಾಡಿಕೊಂಡ ಮೇಲೆ ಒಬ್ಬ ಮಗ ಹುಟ್ಟಿದ. ಈ ವಿಷಯದಲ್ಲಿ ಅವನು ಯೌಧೇಯ ಅಂತ ಮಾತು ಬರುತ್ತೆ. ಭಾರತದಲ್ಲಿ ಭಾಗವತದಲ್ಲಿ ಅವನ ಹೆಸರು ಸುಹೋತ್ರ ಅಂತ ಬರುತ್ತೆ. ಒಟ್ಟು ಅವಳಿಗೆ ಇನ್ನೊಂದು ಹೆಸರಿದ್ದದ್ದು ಪೌರವಿ ಅಂತ. ದೇವಕಿಗೆ ದೇವಕಿ ಅನ್ನೋದು ಹೆಸರಾಗಿರುತ್ತೆ, ಪೌರವಿ ಅನ್ನೋದು ಪೂರ್ವವಂಶದವಳು ಆದ್ರಿಂದಾಗಿ ಬಂದಿರುತ್ತೆ. ಆದ್ರೆ ಈ ಹೆಸರಿನಲ್ಲಿ ಯಾವುದು ಸುಹೋತ್ರನ ಹೆಸರು
ಅಂದ್ರೆ ಸುಹೋತ್ರ ಅನ್ನೋದು ಮಗನ ಹೆಸರು, ಯೌಧೇಯ ಅನ್ನೋದು ಹೆಸರು ಅಂತ ಸ್ವಲ್ಪ ಅಸ್ಪಷ್ಟವೇ. ಆದ್ರೆ ಒಬ್ಬ ಮಗ ಇದ್ದ ಅನ್ನೋದು ಮಾತ್ರ ಸ್ಪಷ್ಟ ಆಗುತ್ತೆ. ಆದ್ರೆ ಅದನ್ನ ನಿರ್ಣಯ ಗ್ರಂಥ ಹೇಳುವಾಗ ಇಲ್ಲಿ ಆಚಾರ್ಯರು ಅದನ್ನ ಮುಂದೆ ಹೇಳುತ್ತಾರೆ, ತಸ್ಯಾಂ ಸುಹೋತ್ರೋ ನಾಮತಃ ಪುತ್ರ ಆಸೀತ್ ಯಶ್ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖ ಕೃಷ್ಣಾಸೈವಾಪ್ಯನ್ಯರೂಪೇಣ ಜಾತ ಕಾಶೀಶ ಪುತ್ರೀಯಾಂ ಪ್ರವದಂತಿ ಕಾಳೀಂ. ಈ ದೇವಕಿಯಲ್ಲಿ ಹುಟ್ಟಿದವ ಹೆಸರಿನ ಗೊಂದಲ ಇದ್ದದನ್ನ ಆಚಾರ್ಯರು ಪರಿಹರಿಸ್ತಾ ಸುಹೋತ್ರ ಅಂತ ಅವನ ಹೆಸರು. ಇವನು ಯಾರು ಅಂದ್ರೆ ಸುಹೋತ್ರ, ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖ. ಚಿತ್ರಗುಪ್ತ ಅನ್ನುವನು ಯಾರು, ಯವನ ಬಳಿಯಲ್ಲಿ ಜೀವಿಗಳ ಪಾಪ ಪುಣ್ಯಗಳ ಲೆಕ್ಕವನ್ನು ಬರೆದು ಅದಕ್ಕೆ ತಕ್ಕಂತೆ ಶಿಕ್ಷೆಯ ವ್ಯವಸ್ಥೆಯ ಜೋಡಣೆಯನ್ನ ಹೇಳ್ತಾನೋ ಅವನು ಸುಲೇಖ. ಚೆನ್ನಾಗಿ ಅದನ್ನ ಬರೆದಿರ್ತಾನೆ. ಅವನಿಗೆ ಯಾವತ್ತೂ ಕೂಡ ಯಾರ ವಿಷಯದಲ್ಲೂ ಇವನು ಜಾಸ್ತಿ ಇವನು ಕಮ್ಮಿ ಅನ್ನುವ ಆತ್ಮೀಯತೆ ಅಥವಾ ವೈಮನಸ್ಯ ಇತ್ಯಾದಿಗಳನ್ನು ಇಟ್ಟುಕೊಳ್ಳದೆ ಅವರ ಪಾಪ ಪುಣ್ಯದ ಲೆಕ್ಕವನ್ನ ಚೊಕ್ಕವಾಗಿ ಕೊಡುವವನು ಅವನು ಚಿತ್ರಗುಪ್ತ. ಅವನೇ ಇಲ್ಲಿ ಸುಹೋತ್ರನಾಗಿ ಹುಟ್ಟಿದ್ದಾನೆ. ಅದೇ ರೀತಿ ಕೃಷ್ಣ ಶೈವ, ಯಾರು ದ್ರೌಪದಿಯಾಗಿ ಕಾಣಿಸಿದ್ದಾಳೋ ಅದೇ ದ್ರೌಪದಿಯ, ಅಲ್ಲಿ ಐದು ರೂಪಗಳಿವೆ, ಐದು ದೇವತಾ ಶಕ್ತಿಗಳಿವೆ, ಶಚಿ ಶ್ಯಾಮಲ ಪಾರ್ವತಿ ಉಷಾ ಮತ್ತು ಭಾರತಿ ಅಂತ. ಅದರಲ್ಲಿ ಭಾರತಿ ಮಾತ್ರ ಪ್ರತ್ಯೇಕವಾಗಿ ಕಾಶಿರಾಜನ ಮಗಳಾಗಿ ಹುಟ್ಟಿ ಬರ್ತಾಳೆ. ಅವಳನ್ನ ಕಾಳಿ ಅಂತ ಕರೀತಾರೆ, ಅಂದ್ರೆ ಭೀಮನ ಮತ್ತೊಬ್ಳು ಹೆಂಡತಿ. ಇವಳು ಪೂರ್ಣ ಪ್ರಮಾಣದಲ್ಲಿ ಭಾರತಿ ಆಗಿದ್ದವಳು. ಉಳಿದಂತೆ ಈಗ ದ್ರೌಪದಿಯಲ್ಲಿ ಹೇಳುವಾಗ ಅವಳಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಇತ್ತು. ಆ ಉಳಿದ ದೇವತೆಗಳ ಶಾಪದ ನಿವೃತ್ತಿಗಾಗಿ ಮತ್ತು ಶಾಪದ ವ್ಯವಸ್ಥೆಗೋಸ್ಕರ ತಾನು ಅವತಾರವನ್ನು ತಾಳುವಾಗ ಅವರನ್ನೆಲ್ಲ ಜೊತೆಗಿಟ್ಟುಕೊಂಡು ತನ್ನ ಶರೀರದಲ್ಲಿ ಅವರನ್ನ ಕರ್ಕೊಂಡು ಬಂದಿದ್ದಾಳೆ. ಹೀಗೆ ದ್ರೌಪದಿಯೇ ಇಲ್ಲಿ ಅವಳಲ್ಲಿದ್ದ ಭಾರತೀಯೇ ನೇರವಾಗಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳನ್ನ ಭೀಮಸೇನ ಮದುವೆ ಆಗಿದ್ದಾನೆ. ಸಾ ಕೇವಲ ಭಾರತೀ ನಾನ್ಯ ದೇವ್ಯಸ್ತತ್ರಾವಿಷ್ಟಾಸ್ತತ್ಸೃತೆ ತತ್ಕೃತೆ ಕಾಶಿರಾಜ ಸ್ವಯಂ ಸ್ವಯಂವರಾರ್ಥಂ ದ್ರಪತಿ ನಾಜುಹಾವ ಸರ್ವಾಂಸ್ತೇಪಿ ಹ್ಯತ್ರ ಹರ್ಷಾತ್ ಸಮೇತಾ. ಅವಳು ಕೇವಲ ಸಾ ಕೇವಲ ಭಾರತಿ ನಾನ್ಯ ದೇವ್ಯ ತತ್ರ ಆವಿಷ್ಟಾ, ಉಳಿದ ದೇವತೆಗಳು ಯಾರು ಅಲ್ಲಿ ಇರಲಿಲ್ಲ. ತತ್ಕೃತೆ ಆ ಕಾರಣದಿಂದ ಕಾಶಿರಾಜ ಕಾಶಿರಾಜನು ಸ್ವಯಂವರಾರ್ಥಂ ಆಕೆಯ ಬಯಕೆಯಂತೆ ಮದುವೆ ಆಗಬೇಕಾದ ಭೀಮನನ್ನೇ ವರಿಸುವುದಕ್ಕಾಗಿ, ಆದ್ರೆ ವ್ಯವಸ್ಥೆಯಲ್ಲಿ ಪೂರ್ತಿಯಾಗಿ ಎಲ್ಲ ರಾಜರನ್ನ ಕರೆಯುವ ಅಂಶ ಇದ್ದದ್ರಿಂದ ಎಲ್ಲ ರಾಜರನ್ನ ಆಮಂತ್ರಿಸಿದ್ದಾನೆ. ಅಂದ್ರೆ ಇದರಿಂದ ವಿಶಿಷ್ಟವಾದ ಒಂದು ಸಾಮರ್ಥ್ಯದ ಪ್ರದರ್ಶನವೂ ಆಗುತ್ತೆ ಭೀಮಸೇನನ ತಾಕತ್ತಿನದ್ದು ಅಂತ. ಹೀಗೆ ನೃಪತೀನ್ ಆಜುಹಾವ ನೃಪತಿಗಳನ್ನೆಲ್ಲ ಕರೆದಿದ್ದಾನೆ. ಸರ್ವಾನ್ ಯಾರು ಸಾಮಾನ್ಯರು ಅವರು ಇವರು ಅಂತಲ್ಲ, ಎಲ್ಲ ಬಲಿಷ್ಠರು ಯಾರನ್ನು, ಯಾಕಂದ್ರೆ ಭೀಮಸೇನನಿಗೆ ಆಗ ತಾಕತ್ತಿತ್ತು. ಅವರೆಲ್ಲರೂ ಕೂಡ ವಿಶೇಷವಾಗಿ ಬಹಳ ಸುಂದರಿ ಅನ್ನುವ ದೃಷ್ಟಿಯಿಂದ ಆಕೆಯನ್ನ ಮದುವೆ ಆಗ್ಲಿಕ್ಕೆ ಸಮೇತಾಹ ತತ್ರ ಹರ್ಷಾತ್ ಸಮೇತಾಹ. ಈ ಮದುವೆಯ ವೇದಿಕೆಯ ಸುತ್ತ ಬಹಳ ಆನಂದದಿಂದ ಬಂದು ನೆರೆದಿದ್ದಾರೆ. ತೇಷಾಂ ಮಧ್ಯೆ ಭೀಮಸೇನಾಂ ಸ ಏಷ ಮಾಲಾ ಮಾಲಾ ಮಾಧ ತತ್ತ ಜರಾ ಸುತಾದ್ಯಾ ಕ್ರುದ್ಧಾ ವಿಷ್ಣೋ ರಾಶ್ವಿತಾನ್ ಆಕ್ಷಿಪಂತ ಆಸೇ ದುರುಚ್ಚೈ ಶಿವಮಾಸ್ತುವಂತ. ಈ ವಿಷಯದಲ್ಲೂ ಒಂದು ಸ್ವಲ್ಪ ಘಟನೆ ನಡೆಯಿತು ಅಂತ ಹೇಳ್ತಾರೆ. ಎಲ್ಲ ರಾಜರ ಮಧ್ಯದಲ್ಲಿ ಕಾಳಿ ಭೀಮಸೇನನಿಗೇನೆ ಹೋಗಿ ಮಾಲೆ ಹಾಕಿದ್ಲು, ಯಾಕೆಂದ್ರೆ ಅವಳ ಮನಸ್ಸಿನಲ್ಲಿದ್ದ ಬಯಕೆ ಅದು ಎಲ್ಲ ರಾಜರ ಮುಂದೆನೆ ಆಗಬೇಕು ಅಂತನ್ನುವ ಆಸೆ ಇತ್ತು, ರಾಜನ ಧರ್ಮ ಅದು. ಹಾಗಾಗಿ ಆಕ್ಷೇಪ, ಬೇರೆ ಯಾರನ್ನು ಕೂಡ ಅಲ್ಲಿ ಕೇಳಿ ಮದುವೆ ಆಗುದಲ್ಲ, ಅವಳ ಇಷ್ಟ ಅದು. ಹಾಗಾಗಿ ಆ ಸ್ವಯಂವರದಲ್ಲಿ ಸೀದ ಹೋಗಿ ಭೀಮಸೇನನಿಗೆ ಮಾಲೆ ಹಾಕಿದ್ದಾಳೆ. ಜರಾಸಂಧಾತಿಗಳು ಕೋಪ ಮಾಡಿಕೊಂಡಿದ್ದಾರೆ, ನಮ್ಮನ್ನ ಕರೆದು ಅವಮಾನ ಮಾಡ್ಲಿಕ್ಕೆ ಅಂತಾನೆ ಹೀಗೆ ಮಾಡಿದ್ದು ಅಂತ ಕೋಪದಿಂದ ಅವರು ನಾರಾಯಣನನ್ನ ಬಾಯಿಗೆ ಬಂದ ಹಾಗೆ
ಬೈಲಿಕ್ ಶುರು ಮಾಡ್ತಾ ಶಿವನ ವಿಶೇಷವಾದ ಅಸ್ತ್ರಗಳನ್ನೆಲ್ಲ ಉಪಯೋಗಿಸಿಕೊಂಡು ಯುದ್ಧಕ್ಕೆ ಬಂದ್ರು. ಅಂದ್ರೆ ಈ ಯುದ್ಧದಲ್ಲಿ ಹಿಂದೆ ಎಲ್ಲ ದೃಷ್ಟಿಯುದ್ಧ, ವಾಗ್ಯುದ್ಧ, ಆಮೇಲೆ ಶರೀರದ ದೇಹದ ಮೂಲಕ ಮಾಡುವ ಯುದ್ಧ, ಅದು ಕೊನೆಗೆ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ವಾಗ್ಯುದ್ಧ ಆದ್ಮೇಲೆ ಕರಯುದ್ಧ, ಅಸ್ತ್ರಗಳನ್ನ ಬಳಸುವಂತಹದ್ದು, ಅದಾದ್ಮೇಲೆ ಶರೀರದ ನೇರವಾದ ತೋಳ್ಬಲದ ಪ್ರಯೋಗವನ್ನೇ ಮಾಡುವಂಥದ್ದು. ಹಾಗೆ ಇಲ್ಲೂ ಕೂಡ ಕಣ್ಣಿಗೆ ಕಣ್ಣು ಮಿಲಾಯಿಸಿತು, ಬಾಯಿಗೆ ಬಾಯಿ ಮಿಲಾಯಿಸಿ ಮಾತುಗಳು ಶುರುವಾದವು. ಪೂರ್ವಂ ವಾಕ್ಯೈರ್ವೈದಿಕಾನ್ ಸತ್ ವೈದಿಕಾಂತಾ ವೈದಿಕೈಸ್ತಾನ್ ಸ ಭೀಮೋ ಜಿಗ್ಗೇ ತರ್ಕೈ ಸಾಧುಭಿ ಸಂಪ್ರಯುಕ್ತೈ ವೇದಾಹ್ಯದೋಷಾಃ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. ಪೂರ್ವಂ ವಾಕ್ಯೈಃ ವೈದಿಕೈಃ ತಾನ್ ಸಹ ಭೀಮಃ ಜಿಗ್ಗೇ. ಮೊದಲು ವೇದಾದಿಗಳು ದೋಷಮುಕ್ತವಾದವುಗಳು, ಅವುಗಳಲ್ಲಿ ಯಾವತ್ತೂ ಕೂಡ ಸಮಸ್ಯೆ ಇಲ್ಲ. ವೇದ ಅನ್ನೋದು ನಿರ್ದುಷ್ಟ, ಅದಕ್ಕೆ ದಿನಕ್ಕೊಂದು ರೀತಿ ಮಾತಾಡ್ಲಿಕ್ ಬರಲ್ಲ, ಅದಕ್ಕೆ ವ್ಯಕ್ತಿಗಳನ್ನ ನೋಡಿ ಅಭಿಪ್ರಾಯ ಭೇದ ಬರಲ್ಲ ಆಗಲ್ಲ ಅನ್ನೋದನ್ನೆಲ್ಲ ಮೊದಲು ಸಮರ್ಥಿಸಿದ ಅವರ ಮುಂದೆ. ಯಾಕೆಂದ್ರೆ ಅವರಿಗೆ ಶೈವ ಆಗಮವನ್ನ ಪ್ರಧಾನ ಅಂತ ಇಟ್ಟುಕೊಂಡವರಿಗೆ ವೇದದ ಮಾತುಗಳು ತುಂಬಾ ಉರುಳು, ಅದರಲ್ಲಿರುವ ಮಾತುಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಎಷ್ಟೋ ಮಾತುಗಳು ನೇರವಾಗಿ ಪುರುಷ ಸೂಕ್ತಾದಿಗಳಲ್ಲಿ ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ರತ್ನ ಜಾಯತೆ, ನಾರಾಯಣಾದ್ ಈ ಜಗತ್ತಿನ ಎಲ್ಲ ಸಂಗತಿಗಳು ಕೂಡ ನಾರಾಯಣ ಪನ್ನಗಳಲ್ಲಿ ಅದು. ಮತ್ತೆ ಅದರಲ್ಲಿ ವೇದಗಳಲ್ಲಿ ವೈಷ್ಣವ ಮಂತ್ರಗಳು ಶೈವ ಮಂತ್ರಗಳು ಅಂತ ವಿಭಾಗ ಇಲ್ಲ. ಶೈವ ಮಂತ್ರಗಳಿದ್ರೂ ಕೂಡ ಶಿವನನ್ನು ಒಂದು ಸ್ತೋತ್ರದ ಭಾಗವಾಗಿ ಹೇಳುತ್ತೆ ಹೊರತು ಸಮಗ್ರ ಪ್ರತಿ ಶಬ್ದದಿಂದಲೂ ಪ್ರತಿಪಾದ್ಯ ಅನ್ನುವ ಅಂಶವನ್ನ ವೇದವೇ ನೇರವಾಗಿ ಒಪ್ಪಲ್ಲ. ಪ್ರಾಣರುತ ಇತ್ಯೇವ ವಿದ್ಯಾತಂತ ಐತರೇಯ ಉಪನಿಷತ್ತು ಎಲ್ಲಾ ಮಾತುಗಳು ಪೂರ್ಣ ಪ್ರಮಾಣದಲ್ಲಿ ನಾರಾಯಣನನ್ನೇ ಸ್ತೋತ್ರ ಮಾಡುತ್ತವೆ. ಉಳಿದ ದೇವತೆಗಳನ್ನು ಕೂಡ ಸ್ತೋತ್ರ ಮಾಡುವುದು ಅವರವರ ಸಾಮರ್ಥ್ಯವನ್ನು ಅವರವರ ಲೋಕದ ವ್ಯವಹಾರದ ಜವಾಬ್ದಾರಿಯನ್ನು ಇಟ್ಟುಕೊಂಡು ಅಂತ ಅದೆಲ್ಲ ನಾವು ಗ್ರಂಥದ ಒಳಗೆ ಇಳಿದ್ರೆ ಅರ್ಥ ಆಗುತ್ತೆ. ಮೇಲ್ನೋಟಕ್ಕೆ ಇಲ್ಲೆಲ್ಲ ಬರೀ ನಮಗೆ ಒಂಥರ ಜಿಗುಟಾದ ವಿಷಯಗಳಿದು, ಇದು ನಾವೆಲ್ಲ ತಲೆ ಹಾಕುವಂಥದ್ದಲ್ಲ ಅಂತ ಅನಿಸಿ ನಾವು ಸುಮ್ಮನಾಗ್ತೇವೆ. ಆದ್ರೆ ಮೂಲದಲ್ಲಿ ಭೀಮಸೇನ ಈ ವಿಷಯದಲ್ಲಿ ಪ್ರತಿಪಾದನೆ ಮಾಡಬೇಕಾದ ಮೊದಲ ಅಂಶ ಮಾತುಗಳು ಶುದ್ಧವಾದವುಗಳು ಅಂತ ಇವೆ, ಅದಕ್ಕೆ ವೇದಗಳು ಅಂತ ಹೆಸರು. ಅದಕ್ಕೆ ಶಬ್ದ ಬ್ರಹ್ಮ ಅಂತ ಕರೀತಾರೆ. ಆ ಶಬ್ದ ಬ್ರಹ್ಮ ಅನ್ನೋದು ಜಗತ್ತಿನ ಎಲ್ಲ ಕಡೆಯಲ್ಲೂ ಎಲ್ಲ ಕಾಲದಲ್ಲೂ ವ್ಯಾಪಿಸಿ ನಿಂತಿದೆ. ಋಷಿಗಳು ಅವರು ಬರೆಯುವುದಲ್ಲ ವೇದವನ್ನ, ನಮ್ಗೆ ಪಾಠ ಪುಸ್ತಕಗಳಲ್ಲಿ ಶಾಲೆಯಲ್ಲಿ ಎಲ್ಲ ಕಡೆಯಲ್ಲೂ ವೇದಗಳನ್ನು ರಚಿಸಲಾಯಿತು ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಅದು ರಚನೆಗೊಂಡದ್ದಲ್ಲ, ಸದಾಕಾಲ ಇರುವ ಸಾರ್ವಕಾಲಿಕವಾದ ವೈಶ್ವಿಕ ಸಂವಿಧಾನ. ಅದು ಕಾಲಕಾಲಕ್ಕೆ ಬೇಕಾದಲ್ಲಿ ರಿವೀಲ್ ಆಗ್ತಾ ಇರುತ್ತೆ. ಆ ರಿವೀಲ್ ಆಗುವ ವಿಷಯದಲ್ಲಿ ಋಷಿಗಳು ಹಿಂದೆ ಕಂಡ ಸಂಗತಿಯನ್ನೇ ನಾನು ಮತ್ತೆ ಕಾಣ್ತಾ ಇದ್ದೇನೆ ಅಂತ ಹೇಳಿನೇ ಈ ಜಗತ್ತಿಗೆ ಅದನ್ನ ಒಪ್ಪಿಸ್ತಾರೆ. ಅದರಿಂದಾಗಿ ಅದು ದೋಷರಹಿತವಾದದ್ದು ಅಂತ ಅದನ್ನು ಮೊದಲು ಸಮರ್ಥಿಸಿದ. ಭೀಮಃ ತಾನ್ ಜಿಗ್ಗೆ ವೈದಿಕೈಃ ವಾಕ್ಯೈಃ, ವೇದದ ವಾಕ್ಯಗಳಿಂದ ಅವರ ಮೊದಲು ಅವರು ಆಕ್ಷೇಪ ಮಾಡಿಕೊಂಡು ಬಂದ ಶೈವಾಗಮದ ಶೈವ ತಂತ್ರದ ಎಲ್ಲ ವಾಕ್ಯಗಳನ್ನ, ಅಂದ್ರೆ ಶಿವ ಇಲ್ಲ, ಶಿವನಿಗೆ ಅಸ್ತಿತ್ವ ಇಲ್ಲ, ಶಿವನ ಸಂಬಂಧ ಇಲ್ಲ ಅನ್ನೋದು ತಾತ್ಪರ್ಯ ಅಲ್ಲ. ನಮ್ಗೆ ಇವತ್ತು ಭ್ರಮೆ ಏನು ಅಂದ್ರೆ ವೈಷ್ಣವರು ಅಂದ್ರೆ ಶಿವನನ್ನ ದ್ವೇಷಿಸುವವರು ಅಂತ. ಭೀಮಸೇನ ಹಾಗೆ ಹೇಳಲಿಲ್ಲ, ಅದನ್ನ ವೈಷ್ಣವ ತಂತ್ರಗಳು ಹಾಗೆ ಹೇಳುವುದಿಲ್ಲ. ಮತ್ತೇನು ಅಂದ್ರೆ ಅಂಶದಲ್ಲಿ ಶಿವ ಅನ್ನುವ ತತ್ವ ವಿಷ್ಣು ತತ್ವಕ್ಕೆ ಜೊತೆಯಾಗಿ ಸಹಕಾರ ನೀಡುವಂತಹದ್ದು. ಅದಕ್ಕೆ ಶಂಕರ ನಾರಾಯಣ ದೇವಸ್ಥಾನಗಳು, ಹರಿಹರೇಶ್ವರ ದೇವಸ್ಥಾನಗಳು ಇತ್ಯಾದಿಗಳೆಲ್ಲ ಇರುವುದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಒಂದು ವಾದ ಇರುವಂತಹದ್ದು ಹರನೇ ವಿಷ್ಣು ರೂಪಾಯ, ಏನು ಶಿವರೂಪಾಯ ವಿಷ್ಣುವೇ ಅಂತ
ಏನೋ ಕಲಸು ಮೇಲೋಗರ ಗೊಂದಲದ ಮಾತುಗಳನ್ನಾಡಿ ತಲೆ ಕೆಡಿಸಿ ಬಿಡ್ತಾರಷ್ಟೇ. ಆದ್ರೆ ನಿಜವಾಗಿ ಶಿವ ಮತ್ತು ವಿಷ್ಣು ಅನ್ನುವ ತತ್ವಗಳೇ ಸೈದ್ಧಾಂತಿಕವಾಗಿ ಬೇರೆ ಅನ್ನೋದರ ಅಂಶವನ್ನ ವೇದಗಳು ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತಾರೆ. ಎಲ್ಲ ಒಂದೇ ಅನ್ನೋರಿಗೆ ಈ ಯಾವ ಅಂಶಗಳಲ್ಲಿ ಭೇದ ಇಲ್ಲ, ಯಾರು ಬೇಕಾಗುತ್ತೆ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಶಿಕ್ಷೆ ಯಾರಿಗೆ ಕೊಟ್ಟರು ಅದು ಎಲ್ರಿಗೂ ಆಗುತ್ತೆ, ಅಥವಾ ಯಾರಿಗೆ ಕೊಡದೇ ಇದ್ರು ಶಿಕ್ಷೆಯ ಮಾಫಿಯನ್ನ ಮಾಡಿಬಿಡಬಹುದು. ಲೌಕಿಕವಾಗಿ ಹೇಳುವ ಸಂಗತಿಗಳನ್ನ ಹೇಳ್ತಾ ಇದು ತಾತ್ಕಾಲಿಕ ಅನ್ವರ್ಥದಲ್ಲಿ ನಾವು ಅಸತ್ಯ ಅಂತ ಹೇಳುದಂತ ಅದನ್ನ ಒಪ್ಕೊಳ್ತೇವೆ. ಆದ್ರೆ ಅದನ್ನ ಶಾಸ್ತ್ರದಲ್ಲಿ ಹೇಳುವಾಗ ಆ ಮಾತು ಹೇಳಿದ್ರೆ ಈ ವಿಷಯಗಳು ವಿರೋಧ ಬರುವಂತದ್ದೇ ಅಲ್ಲ. ಹೀಗೆ ಸಾಧುಭಿ ತರ್ಕೈ ಸಂಪ್ರಯುಕ್ತೈ ಮತ್ತೆ ತರ್ಕ ಶುರುವಾಯಿತು, ವಾಕ್ಯಾರ್ಥ ಶುರುವಾಯಿತು. ಮೊದಲು ಸದಾಗಮಗಳಿಂದ ಅವುಗಳನ್ನ ನಿರಾಕರಿಸಿದ, ಆದರೆ ಯುಕ್ತಿಯುಕ್ತವಾದ ಮಾತುಗಳಿಂದ ನಿರ್ದುಷ್ಟವಾದ ತರ್ಕಗಳಿಂದ ಅವರನ್ನ ವಾದದಲ್ಲಿ ಗೆದ್ದ. ಅಂದ್ರೆ ಯಾವಾಗ್ಲೂ ವೇದದಿಂದಲೇನೆ ವಿಷಯವನ್ನ ಮಂಡಿಸಿದ್ರೆ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಮ ಮಾತು ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ನಿಮ್ಮ ಮಾತು ನಂಬಬೇಕು ಅನ್ನುವಂಥದ್ದು ಸರಿ, ನಿಮ್ಗೆ ಆ ಪ್ರಶ್ನೆ ಬರುದು ಸರಿ, ಆದ್ರೆ ನಮ್ಮ ಮಾತಲ್ಲ ಇದು, ನಾವು ನಮ್ಮ ಹಿರಿಯರು ಕೊಟ್ಟಂತಹ ಋಷಿಗಳ ಮಾತು, ಅದನ್ನ ಯಾಕೆ ಒಪ್ಪಬೇಕು? ಋಷಿಗಳು ಅವರೇ ಬರೆದಿದ್ದಲ್ಲ, ಅದು ಎಲ್ಲ ಕಾಲದಲ್ಲೂ ಆಕಾಶದಲ್ಲಿ ಸದಾ ಕಾಲ ಇರುವ ಈ ಜಗತ್ತಿನ ನಿಯಮವನ್ನ ಸರಿಯಾಗಿ ವ್ಯವಸ್ಥೆಗೆ ಒಳಪಡಿಸುವಂತೆ ಬೇಕಾದ ಒಂದು ನಿಯಮಾವಳಿ. ಆ ನಿಯಮಾವಳಿ ಪ್ರಕಾರ ನಾವು ಮಾತಾಡ್ತಾ ಇದ್ದೀವಿ, ಜಗತ್ತು ಇರುದು ಹೀಗೆ. ಅದಕ್ಕೆ ತತ್ವ ಅಂತ ಶಬ್ದವನ್ನು ಬಳಸುವಂಥದ್ದು. ಆದ್ರಿಂದಾಗಿ ಶಾಸ್ತ್ರದ ನಿಜವಾದ ತಿರುಳು ಏನು ಅಂದ್ರೆ ತತ್ವವಾದ. ಆ ತತ್ವವಾದದ ನೆಲೆಯಲ್ಲಿ ಸತ್ಯವನ್ನ ಕಾಣಬೇಕು ಅಂತ ಬಯಸುವವನಿಗೆ ವೇದದ ಮಾತುಗಳನ್ನೇ ಪ್ರಧಾನವಾಗಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ ತರ್ಕದಿಂದ ಎಷ್ಟು ಬೇಕಾದ್ರೂ ವಾದ ಮಾಡಬಹುದು, ಅವುಗಳಿಂದ ಏನು ಬೇಕಾದ್ರೂ ಸಾಧಿಸಬಹುದು. ಜಗತ್ತು ಇಲ್ಲ ಅಂತಾನು ಸಾಧಿಸಬಹುದು, ಜಗತ್ತು ಇದೆ ಅಂತಾನು ಸಾಧಿಸಬಹುದು, ಬುದ್ಧಿ ಇದೆ ಅಂತಾನು ಸಾಧಿಸಬಹುದು, ಬುದ್ಧಿನೇ ಇಲ್ಲ ಅಂತಾನು ಸಾಧಿಸಬಹುದು. ಹಾಗಾಗಿ ತರ್ಕದಿಂದ ಸಾಧಿಸಲ್ಪಟ್ಟ ತಕ್ಷಣ ವಸ್ತುಗಳು ಹಾಗೆ ಇವೆ ಅಂತ ನಿರ್ಣಯಿಸುವುದು ಕಷ್ಟ. ಆದ್ರಿಂದ ಜಗತ್ತು ಇರುವುದು ಹೇಗೆ ಅಂತ ಹೇಳಿದಂತಹ ವೇದಗಳ ಮಾತುಗಳಿಂದಲೇನೆ ಜಗತ್ತಿನ ಸತ್ಯತ್ವವನ್ನ, ಜಗತ್ತಿನ ತತ್ವ ಚಿಂತನೆಯನ್ನ ಸರಿಯಾಗಿ ಕೊಟ್ಟಾಗ ಬದುಕು ಸಾರ್ಥಕವಾಗುತ್ತೆ ಅನ್ನೋದನ್ನ ಹೀಗೆ ಭೀಮಸೇನ ವೇದಾಹ ಅದೋಷಾಹ, ವೇದಗಳಲ್ಲಿ ಯಾವತ್ತೂ ದೋಷಗಳು ಇಲ್ಲ, ಇತಿ ಪೂರ್ವಮೇವ ಸಂಸಾಧಯಿತ್ವ ಸದಾಗಮಿಷ್ಟ. ಹೀಗೆ ಆರಂಭದಲ್ಲೇ ಅದನ್ನ ಸಂಸಾಧಯಿತ್ವ ಚೆನ್ನಾಗಿ ಸಾಧನೆ ಮಾಡಿ ಸಾಂಪ್ರದಾಯಿಕವಾದಂತಹ ಶಾಸ್ತ್ರೀಯವಾದಂತಹ ಮಾತುಗಳನ್ನ ವೇದದ ಮಾತುಗಳನ್ನ ಆಡಿ ಅವರನ್ನೆಲ್ಲ ಬಾಯಿ ಕಟ್ಟಿಸಿದ. ಅಂದ್ರೆ ಈ ವಾದದ ಪ್ರಸಂಗ ಇಲ್ಲಿ ಒಂದು ಕಡೆ ನಮ್ಗೆ ಕಾಣುತ್ತೆ. ಇದು ಭಾರತದಲ್ಲೂ ಸ್ಪಷ್ಟವಾಗಿ ಈ ವಿಷಯಗಳ ಚರ್ಚೆ ಅಲ್ಲಿ ಬಂದದ್ದಿದೆ. ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಬುಹು ವೇದೋಜ್ಜಿತಾನಾಂ ಬಹುಲಾಂಚ ನಿಂದಾಂ ತಥಾ ಶಾಕ್ತೇಯ ಕಾಂದ ಸೌರಾಧಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ವಿಷ್ಣು ಪ್ರಧಾನ ಅಂತ ಹೇಳುವ ಚಿಂತನೆಯಲ್ಲಿ ಯಾವತ್ತೂ ಕೂಡ ಉಳಿದ ದೇವತೆಗಳಿಗೆ ಸ್ಥಾನವೇ ಇಲ್ಲ. ವಿಷ್ಣು ಒಬ್ಬನೇ ದೇವರು, ಉಳಿದವರು ಯಾರು ದೇವತೆಗಳೇ ಅಲ್ಲ, ಅಥವಾ ಅವ್ರು ಯಾರು ಕೂಡ ಇಲ್ಲವೇ ಇಲ್ಲ, ಎಲ್ಲವೂ ವಿಷ್ಣುವೇ ಆಗಿದ್ದಾನೆ ಅಂತ ಯಾವತ್ತು ವೇದಗಳು ಹೇಳುವುದಿಲ್ಲ, ವೇದವನ್ನ ಸರಿಯಾಗಿ ಅರ್ಥೈಸಿಕೊಂಡವರು ಹೇಳುದು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲ ತತ್ವಗಳೂ ಸತ್ಯವೇ, ಆದ್ರೆ ಆ ತತ್ವಗಳ ಸಾಮರ್ಥ್ಯದ ಇತಿಮಿತಿಯನ್ನ ಅರಿತುಕೊಂಡು ಅಷ್ಟಷ್ಟು ಪ್ರಮಾಣದಲ್ಲಿ ವೇದಗಳು, ಯಾಕೆಂದ್ರೆ ಅವರೆಲ್ಲರೂ ಕೂಡ ವೇದ ಪ್ರತಿಪಾದ್ಯರೇ, ಸ್ವತಃ ಲಕ್ಷ್ಮಿಯೂ ವೇದ ಪ್ರತಿಪಾದ್ಯಳೆ, ಪ್ರಾಣ ಚತುರ್ಮುಖಾದಿಗಳು ವೇದ ಪ್ರತಿಪಾದ್ಯರೇ, ರುದ್ರಾದಿ ಇಂದ್ರಾದಿ ದೇವತೆಗಳು ಕೂಡ ವೇದ ಪ್ರತಿಪಾದ್ಯರೇ. ಆದ್ರೆ ಅವರವರಿಗೆ ಮಿತಿ ಇದೆ. ಎಲ್ಲಾ ಮಂತ್ರಗಳಿಂದ ಈಗ ಇಂದ್ರ ಮಾಡುವ ಕೆಲಸದ ಬಗ್ಗೆ ನಾರಾಯಣನಿಗೆ ಹೇಳಬಹುದು, ಆದ್ರೆ ಇಂದ್ರ ಮಾಡುವ ಕೆಲಸದ ಬಗ್ಗೆ ರುದ್ರದೇವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದೀಗ ವೃತ್ರಾಸುರನ ವಧೆ ಅಂತ ಬಂದಾಗ ವಜ್ರಿ ಅನ್ನುವ ಶಬ್ದ ಅದು ರುದ್ರದೇವರಿಗೆ ಬರುವುದಿಲ್ಲ, ಅವರಿಗೆ ಪಿನಾಕಿ ಅನ್ನುವ ಶಬ್ದವೇ. ನಾರಾಯಣನಿಗೆ ಹೇಗೆ ಬರುತ್ತೆ? ಅದೊಂದು ಸ್ವಾರಸ್ಯ. ಇಂದ್ರ ಅನ್ನೋದೊಂದು ಪದವಿ, ಆ ಪದವಿಯಲ್ಲಿ ಸ್ವತಃ ನಾರಾಯಣನೇ ಇದ್ದು ಒಂದು ಮನ್ವಂತರ ಕಾಲ
ಈ ಜಗತ್ತಿನ ವ್ಯವಸ್ಥೆಯನ್ನ ನೋಡಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನ ಯಜ್ಞ ಅಂತ ಕರೀತಾರೆ. ಆ ಪ್ರಸಂಗದಲ್ಲಿ ಅವನು ಇಂದ್ರನಾಮಕನಾಗಿಯೇ ಯಜ್ಞ ಅನ್ನೋದು ಅವನ ಹೆಸರು. ಇಂದ್ರ ಅನ್ನುವ ಪದವಿಯಲ್ಲಿ ಇದ್ದು ಇಂದ್ರನ ಎಲ್ಲಾ ಸ್ಥಾನವನ್ನು ತುಂಬಿದ್ದಾನೆ. ಅದರಿಂದ ವೇದದಲ್ಲಿ ಇಂದ್ರ ಪದದಿಂದ ಏನಾದರೂ ಮಂತ್ರಗಳು ಬಂತು ಅಂದ್ರೆ ಅದು ನಾರಾಯಣನನ್ನು ಹೇಳಿಯೇ ಹೇಳುತ್ತೆ. ಹಾಗೆ ಈ ಪದ್ಮನಾಭ ನಾರಾಯಣ ಅನ್ನುವ ಶಬ್ದ ಉಳಿದ ಯಾವ ದೇವತೆಗಳಲ್ಲೂ ಅದು ಕೂಡುವುದಿಲ್ಲ. ಆದ್ರೆ ಈಗ ಶಿವ, ರುದ್ರ, ಬಬ್ರು ಈ ಎಲ್ಲ ಶಬ್ದಗಳು ನಾರಾಯಣನಿಗೆ ಚೆನ್ನಾಗಿ ಹೊಂದುವಂಥದ್ದು. ಯಾಕೆಂದ್ರೆ ರುದ್ರೋ ಬಹುಶಿರ ಬಭ್ರುರ್ ವಿಶ್ವಯೋ ನಿಶುಚಿಶ್ರವಾ ಸರ್ವಶರ್ವ ಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯ. ಈ ಎಲ್ಲ ಪದಗಳು ಸಹಸ್ರನಾಮದಲ್ಲಿ ರುದ್ರನಿಗಿರುವ ಅಷ್ಟೂ ಪದಗಳು ನಾರಾಯಣನಿಗೆ ಬರುತ್ತೆ. ಆದ್ರೆ ನಾರಾಯಣನಿಗಿರುವ ಪದಗಳನ್ನ ರುದ್ರನಲ್ಲಿ ಅನ್ವಯಿಸಿಕೊಳ್ಳುವುದು ತುಂಬಾ ಕಷ್ಟ. ಯಾಕೆಂದ್ರೆ ರುದ್ರ ಶಬ್ದವೇ ಇದು ಸ್ವತಃ ಪುರಾಣಗಳೇ ನೇರವಾಗಿ ಕೊಟ್ಟ ಮಾತು. ರುಜಂದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ಸಂಸಾರದ ರೋಗವನ್ನ ಪರಿಹರಿಸುವಂತಹ ದ್ರಾವಯತೆ ಓಡಿಸುವಂತಹ ತಾಕತ್ತಿರುವಂತಹದ್ದು ನಾರಾಯಣನಿಗೆನೆ ಮಾತ್ರ. ಈ ಮಾರ್ಕಂಡೇಯರ ಹತ್ರ ಒಂದು ಚರ್ಚೆ ಬಂದಾಗ ಅವ್ರು ಹೇಳ್ತಾರೆ, ನಾನು ರುದ್ರದೇವರ ಹತ್ರ ಮೋಕ್ಷ ಕೊಡು ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಅಹಂಭೋಗ ಪ್ರದಾಪಿತ ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಮೋಕ್ಷವನ್ನ ಶಾಶ್ವತವಾದ ಬಿಡುಗಡೆಯನ್ನು ಶಾಶ್ವತವಾದ ನೆಮ್ಮದಿಯನ್ನು ಕೊಡುವವನು ವಿಷ್ಣು. ಅಹಂ ಭೋಗ ಪ್ರದಪಿತ ನಾನು ಪಾಲನೆ ಮಾಡ್ತೇನೆ, ಪೋಷಣೆ ಮಾಡ್ತೇನೆ, ನಾನು ಭೋಗವನ್ನ ಲೋಕದ ಸಂಸಾರದಲ್ಲಿ ಇರುವಾಗ ಸೌಖ್ಯವನ್ನ ಕೊಡ್ತೇನೆ ಹೊರತು ಈ ಸಂಸಾರದ ದುಃಖವನ್ನ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ದುಃಖ ಕಳೆಯುವ ಸಾಮರ್ಥ್ಯ ಇದೆ. ಯಾಕೆಂದ್ರೆ ರುದ್ರ ಅನ್ನೋ ಶಬ್ದ ರೋಗ ಪರಿಹಾರಕವಾಗಿ ರುದ್ರದೇವನಿಗೂ ಇದೆ, ಆದ್ರೆ ಸಂಸಾರದ ರೋಗವನ್ನ ಕಳೆಯುವಷ್ಟು ಶಕ್ತಿ ನನಗೂ ಇಲ್ಲ ಅಂತ ಸ್ವತಃ ರುದ್ರದೇವರ ಮಾತೆ ಬೇಕಾದಷ್ಟು ಕಡೆ ಬರುತ್ತೆ. ಮಹಾಭಾರತದಲ್ಲೂ ಶಿವ ಮತ್ತು ರುದ್ರರ ಪಾರ್ವತಿಯ ಸಂವಾದದ ಒಂದು ಭಾಗದಲ್ಲಿ ಅನೇಕ ಅಂಶಗಳು ಏನೇನು ತತ್ವಗಳು ಅಂತ ಮಾತಾಡುವಾಗ ಅವರಿಬ್ಬರ ಮಾತುಕತೆಯೇ ಒಂದು 50-55 ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಇದನ್ನ ಓದದೆ ಸಾಮಾನ್ಯ ನಾವೇನ್ ಮಾಡ್ತೇವೆ ಅಂದ್ರೆ ತೀರಾ ನಾವು ನಮ್ಮ ಚಿಂತನೆಯನ್ನ ಅಲ್ಲಗಳೀತಾರೆ ಅಂತ ಅನ್ನೋದು ಮಾತ್ರ. ಯಾಕಂದ್ರೆ ನಾವು ನಂಬಿಕೊಂಡು ಬಂದ ಸತ್ಯ ಮೊದ್ಲಿರುತ್ತೆ, ಅದನ್ನ ವಿರೋಧಿಸಿದ ತಕ್ಷಣವೇ ನಮ್ಗೆ ನಾವು ಓದಿದ್ದಕ್ಕಿಂತ ಆಚೆಗೆ ಜಗತ್ತಲ್ಲಿ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಠದಿಂದ ಅದರ ಬಗ್ಗೆ ವೈಮನಸ್ಸೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಅವಳಿಗೆ ಉಪದೇಶ ಮಾಡುತ್ತಾನ ಒಂದು ರಾಮ ಮಂತ್ರವನ್ನ ರುದ್ರದೇವ. ಇದು ಎಲ್ಲ ರೀತಿಯಿಂದಲೂ ಮತ್ತೆ ಶಿವನಿಗೆ ವಿಶೇಷವಾದ ಆರಾಧ್ಯ ರೂಪ ರಾಮ. ಅದರಿಂದಾಗಿ ಆ ರೀತಿ ಪ್ರತಿಯೊಂದು ದೇವತೆಗಳು ಕೂಡ ತಮ್ಮ ಸ್ಥಾನಮಾನದ ಮಿತಿಯನ್ನ ಅರ್ಥ ಮಾಡಿಕೊಂಡು ಭಗವಂತನ ಸೇವೆಗೋಸ್ಕರ ಸದಾ ಸಿದ್ಧರಿರುವಂತವರು. ಹಾಗಾಗಿ ಅವರಲ್ಲಿ ಪರಸ್ಪರ ವೈರುಧ್ಯ ಇಲ್ಲ. ಅವರನ್ನ ಉಪದೇಶ ಇಟ್ಟುಕೊಂಡು ಅಥವಾ ಅವರ ಸ್ಥಾನಮಾನವನ್ನ ನಾವು ತಪ್ಪಾಗಿ ಅರ್ಥೈಸಿಕೊಂಡು ಅವರ ನಡುವೆ ಭೇದವನ್ನು ಅಥವಾ ಅವರ ಚಿಂತನೆಯ ವೈಶಿಷ್ಟ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಂದಕಗಳನ್ನ ನಾವೇ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಅದರಿಂದಾಗಿ ವೈಷ್ಣವ ಅನ್ನೋದು ಶೈವ ಶಬ್ದಕ್ಕೆ ವಿರುದ್ಧವಾದ ಪದ ಅಲ್ಲ. ಆದ್ರೆ ಏನು ಅಂದ್ರೆ ಶಿವನನ್ನೇ ಜಗತ್ತಿನ ಎಲ್ಲದರ ನಿರ್ಮಾಣ ಕರ್ತೃತ್ವದ ರೂಪದಲ್ಲಿ ಕಾಣುವಂತದ್ದೇನಿದೆ ಅದನ್ನ ಸ್ವತಃ ಶಿವನೇ ಒಪ್ಪಿಕೊಂಡಿಲ್ಲ. ಭಾಗವತದಲ್ಲಿ ಬೇಕಾದಷ್ಟು ಬಾರಿ, ಮಹಾಭಾರತದಲ್ಲಿ ಬೇಕಾದಷ್ಟು ಬಾರಿ, ಮತ್ತೆ ನಮ್ಗೆ ಕೆಲವೊಂದು ಭ್ರಮೆ ಇದೆ, ಈ ಭಗವದ್ಗೀತೆ ಎಲ್ಲ ವೈಷ್ಣವ ಶಾಸ್ತ್ರ ಅಂತ. ಅದು ವೈಷ್ಣವ ಶಾಸ್ತ್ರ ಅಲ್ಲ, ಸರ್ವ ಅದಕ್ಕೆ ಅದು ಭಗವದ್ಗೀತೆ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅದಕ್ಕೆ ಕೃಷ್ಣ ಗೀತೆ ಅಂತನೋ ವಿಷ್ಣು ಗೀತೆನೋ ಅಂತ ಹೇಳ್ಬೋದಿತ್ತು. ಭಗವದ್ಗೀತೆ ಅಂದ್ರೆ ಈ ಜಗತ್ತಿನ ಎಲ್ಲ ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಭಗವತ್ ಶಬ್ದ ವಾಚ್ಯನಾದಂತಹ ಶಕ್ತಿ ಕೊಟ್ಟ ಗೀತೆ ಇದು. ಇದರಲ್ಲಿ ಅವರಿಗಾಗುವಂತದ್ದು, ಯಾಕೆಂದ್ರೆ ಇದನ್ನ ಎಲ್ಲಿವರೆಗೆ ಅಂದ್ರೆ ಕೊನೆಗೆ ನಾಸ್ತಿಕರು ಕೂಡ ಇದನ್ನು ಕೋಟ್ ಮಾಡಿ ಮಾತಾಡುವಷ್ಟು ಪ್ರಾಮಾಣಿಕವಾದ ಗ್ರಂಥ ಇದು. ಶೈವರಿಗೆ ಗೀತೆ ಪ್ರಮಾಣ ಅಲ್ಲ, ಸ್ಕಾಂದರಿಗೆ ಗೀತೆ ಪ್ರಮಾಣ ಅಲ್ಲ ಅಂತ ಹೀಗೆ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲಾ ವರ್ಗದವರಿಗೂ, ಎಲ್ಲಾ ಮತೀಯರಿಗೂ, ಎಲ್ಲಾ ವಿರುದ್ಧ ಧರ್ಮದಲ್ಲೇ ಇರುವವರು ಗೀತೆಯ ಮಾತುಗಳನ್ನು ಕೋಟ್ ಮಾಡಿ ನಮ್ಮ ಗ್ರಂಥ ಇದನ್ನೇ ಹೇಳುತ್ತೆ ಅಂತ ಹೇಳ್ತಾರೆ ಅಂತಂದ ಮೇಲೆ ಇದು ವೈಶ್ವಿಕವಾದ ಸಂವಿಧಾನ. ಸಾರ್ವಕಾಲಿಕವಾದಂತಹ ವಿಷಯಗಳನ್ನೇ ಗೀತೆ ಉಪದೇಶ ಮಾಡುತ್ತೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ
ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಮಾತು. ಅದನ್ನೇ ಅರ್ಥ ಮಾಡಿಸ್ಲಿಕ್ಕಾಗದೆ ಕೊನೆಗದೇನೋ ಶಬಲ ಬ್ರಹ್ಮ ಅಂತ ನಿರ್ಗುಣ ಬ್ರಹ್ಮ ಅಂತ ಎರಡು ವಿಭಾಗ ಮಾಡಿ ತಲೆಯೆಲ್ಲ ಕೆಡಿಸಿ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಆಗದ ಹಾಗೆ ಮಾಡಿಟ್ಟು ಬಿಡ್ತಾರೆ. ಆದ್ರೆ ಮೂಲದಲ್ಲಿ ಭಗವಂತ ಮತ್ತೆ ತಾನೇ ಗುಣಗಳನ್ನು ಮರೆತು ಬಂದು ಕೂಡುತ್ತಾನೆ ಅಂತ ಅನ್ನೋದು ಬಹಳ ಅರ್ಥೈಸಿಕೊಳ್ಳಿ ಕಷ್ಟ ಆಗೋ ಸಂಗತಿ. ಅಥವಾ ಅವನಿಗೆ ಅಜ್ಞಾನ ಬಂದಾಗ ಅವನು ಜೀವ ಆಗ್ತಾನೆ, ಇದೆಲ್ಲ ಕೇವಲ ಒಂದು ಮಾತಿನ ಭರಾಟೆಯಲ್ಲಿ ದೊಡ್ಡದು ಅಂತ ಅನಿಸುತ್ತಷ್ಟೇ ಹೊರತು ಇದರಲ್ಲಿ ಅನುಭವದ ದೃಷ್ಟಿಯಿಂದ ನಮ್ಮೊಳಗೆ ನನಗೆ ಯಾವತ್ತೂ ಕೂಡ ಸರ್ವ ಸಮರ್ಥ ಅನ್ನುವ ಯೋಚನೆ ನನಗ್ ಬಂದಿಲ್ಲ. ಸರ್ವ ಸಮರ್ಥನಾದ ಭಗವಂತನಿಗೆ ನಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಯೋಚನೆ ಅವನಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯನ್ನ ನಾವು ತಿಳ್ಕೊಂಡು ಈ ಮಾತುಗಳಿಗೆ ಕಿವಿ ಆದ್ರೆ ಮತ್ತಷ್ಟು ಸಂಗತಿಗಳು ಇಲ್ಲಿ ಮುಂದಿನ ಮಾತುಗಳಲ್ಲಿದೆ. ಅದನ್ನ ಯಾವುದೇ ಆಗ್ರಹ ಇಲ್ಲದೆ ನಾವು ಕೇವಲ ಮೊದಲು ವಿಷಯ ತಿಳ್ಕೊಳ್ಳೋಣ, ಮತ್ತೆ ನಿಧಾನಕ್ಕೆ ಅದರ ಬಗ್ಗೆ ಚರ್ಚೆ ಮಾಡೋದು, ಮತ್ತೆ ಅದರ ಬಗ್ಗೆ ಗ್ರಂಥಗಳಲ್ಲಿ ಏನೇನು ಹೇಳಿದೆ ಅನ್ನೋದನ್ನು ಓದಬೇಕು. ನಾವೀಗ ಓದಿದ್ರಲ್ಲೇ ನಮಗೆ ಸಮಸ್ಯೆ ಏನಿದೆ ಅಂದ್ರೆ ನಾವು ಕಾಣುವಂತಹ ಪುಸ್ತಕಗಳು ಇತ್ಯಾದಿಗಳು ಅದೆಲ್ಲ ಒಂದು ಮತೀಯ ಚೌಕಟ್ಟಿನಲ್ಲೇ ಇರುತ್ತೆ. ಅದರಿಂದಾಗಿ ನಾನು ಎಲ್ಲ ನೋಡಿದ್ದೇನೆ ಎಲ್ಲೂ ಹೀಗಿಲ್ಲ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಎಲ್ಲಾ ಮೂಲ ಕೃತಿಗಳಿಗೆ ನಾವು ಹೋಗ್ಬೇಕು. ಎಲ್ಲಿಯೂ ವ್ಯಾಖ್ಯಾನಗಳಿಗೆ ಹೋದೆವೋ ನಾವು ಸಿಕ್ಕಾಕೊಂಡ್ವಿ. ಯಾಕಂದ್ರೆ ಅವರವ್ರ ಅಭಿಪ್ರಾಯಗಳನ್ನು ಅವ್ರ ಒತ್ತಡದಿಂದ ಬರೆದಿರ್ತಾರೆ. ಅದಕ್ಕೆ ಯಾವಾಗ್ಲೂ ಸರ್ವಶಾಸ್ತ್ರ ಸಾರವಾದಂತಹ ಭಾರತ ಭಾಗವತ ಪುರಾಣಗಳ ಜೊತೆಗೆ ವೇದದ ಮೂಲ ಚಿಂತನೆಯನ್ನ ಮಾಡಿದೆವು ಅಂತ ಅಂದ್ರೆ ಈ ಸಂಗತಿಗಳಿಗೆಲ್ಲ ಉತ್ತರ ಮತ್ತಷ್ಟು ಸಿಗುತ್ತೆ. ಅದನ್ನ ಭೀಮಸೇನ ಜರಾಸಂದನ ಜೊತೆಗೆ ವಾದ ಮಾಡಿ ಅವನನ್ನ ಗೆದ್ದು ಗೆಲ್ಲುವುದು ಅಂತ ಅನ್ನೋದು ಮತ್ತೆ ಅದೊಂದು ಹೆಗ್ಗಳಿಕೆಯ ಕೆಲಸ ಅಲ್ಲ. ಆ ಮಾತಿನಲ್ಲಿ ನೀವು ದೋಷ ಹೇಳ್ತಾ ಇದ್ರಿ, ಇದಕ್ಕೆ ನೀವು ಉತ್ತರ ಕೊಡಿ ಅಂತ ಅಷ್ಟೇ. ನಾನು ಗೆದ್ದು ಬಿಟ್ಟೆ ಅದಕ್ಕೋಸ್ಕರ ಕಾಳಿಯನ್ನ ನಾನು ಮದುವೆ ಆಗ್ತೇನೆ ಅಂತ ಅನ್ನೋ ಈ ಹಠದಲ್ಲಿ ಎಲ್ಲೂ ಅಲ್ಲಿ ವಾದ ಪ್ರವಾದಗಳು ನಡೀಲಿಲ್ಲ. ಈ ವಿಷಯದಲ್ಲಿ ನಿಮ್ಗೆ ಜಿಜ್ಞಾಸೆಗೆ ಬೇಕಾದಷ್ಟು ಅವಕಾಶ ಇದೆ ಅಂತ ಜರಾಸಂದನಿಗೆ ಅರ್ಥ ಆಗದೆ ಇದ್ರು ಜರಾಸಂದನನ್ನ ನಂಬಿಕೊಂಡು ಬಂದ ಅನೇಕ ಜನರಿಗೆ ಒಂದು ಸತ್ಯ ಗೊತ್ತಾಯ್ತು. ಜರಾಸಂದನ ಮಾತುಗಳು ಕೂಡ ಕೇವಲ ಒಂದು ತಾತ್ಕಾಲಿಕವಾದ ಅಂಶ ಅಷ್ಟೇ ಹೊರತು ಅದು ಪೂರ್ಣ ಸತ್ಯ ಅಲ್ಲ ಅಂತ ಆ ನಂತರದಲ್ಲಿ ಬೌದ್ಧಿಕವಾಗಿ ಬಹಳಷ್ಟು ಜನ ಜರಾಸಂದನಿಂದ ದೂರ ಆದ್ರು ಅನ್ನುವ ಮಾತು ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಹಾಗಾಗಿ ಎಲ್ಲರತ್ರೂ ಅವರ ಬುದ್ಧಿವಂತಿಕೆ ಗಟ್ಟಿ ಇರುವ ತನಕ ಬುದ್ಧಿವಂತಿಕೆಯ ಬಲದಿಂದ ಅಸತ್ಯವೂ ಕೂಡ ಸತ್ಯವಾಗಿ ಕಾಣುವ ಸಾಧ್ಯತೆಗಳಿರ್ತವೆ. ಹಾಗಂದ ಮಾತ್ರಕ್ಕೆ ಸತ್ಯ ತಾತ್ಕಾಲಿಕವಾಗಿ ಮುಚ್ಚಬಹುದಷ್ಟೇ ಹೊರತು ಅದನ್ನ ಎತ್ತಲಿಕ್ಕೆ ಆಗದ ಹಾಗೆ ಮಾಡುವುದು ಸಾಧ್ಯ ಇಲ್ಲ. ಎಲ್ಲಿ ಎಂದಿದ್ರೂ ನಿಗ್ರಹ ಕಿಂಕರಿಷ್ಯತಿ, ಅದು ಮೇಲೆದ್ದು ಬರಲೇಬೇಕು. ಯಾಕೆಂದ್ರೆ ಅದು ಸತ್ವದಿಂದ ಕೂಡಿದ್ದಾಗ ಸತ್ಯವೇ ಎದ್ದು ನಿಲ್ಲುವಂಥದ್ದು ಅಂತ ನಾವು ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಮನಸ್ಸನ್ನ ಬಿಡಿಸಿ ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿಪ್ರಿಯತ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.